ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆಗಳ ಜನಕ ಹಾಗೂ ಮಾಸ್ತಿ ಕನ್ನಡದ ಆಸ್ತಿ ಅಂತಲೇ ಖ್ಯಾತಿ ಗಳಿಸಿರುವಂಥ ಅಥವಾ ಬಿರುದಾಂಕಿತರಾಗಿರುವಂಥ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ನವರ ಕುರಿತು ಕಿರುಪರಿಚಯ ಈ ವಿಡಿಯೋದೊಳಗೆ ಪ್ರಸ್ತುತಪಡಿಸಿರುವಂಥದ್ದು. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡ್ರಿ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ನವರು ತನ್ನ ತಾಯಿಯ ತವರೂರಾಗಿರುವಂಥ ಕೋಲಾರ ಜಿಲ್ಲೆಯ ಹೊಂಗೇನಹಳ್ಳಿಯಲ್ಲಿ ತಮಿಳು ಮಾತನಾಡ್ತಕ್ಕಂಥ ಶ್ರೀ ವೈಷ್ಣವ ಅಯ್ಯಂಗಾರ್ ಬ್ರಾಹ್ಮಣ ಕುಟುಂಬದಲ್ಲಿ ಪೆರಿಯಾತ್ ಎಂಬ ಮನೆತನದಲ್ಲಿ June 6, 1891 ಜನಿಸಿರುವಂಥದ್ದು. ಇವರು ಬೆಳೆದಿದ್ದು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಎಂಬ ಗ್ರಾಮದಲ್ಲಿ ಸ್ನೇಹಿತರೆ. ಇವರ ತಂದೆ ರಾಮಸ್ವಾಮಿ ಅಯ್ಯಂಗಾರ್, ತಾಯಿ ತಿರುಮಲಮ್ಮ, ಮಡದಿ ಪಂಕಜಮ್ಮ, ಇವರ ಕಾವ್ಯನಾಮ ಶ್ರೀನಿವಾಸ. ಆಮೇಲೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ನವರಿಗೆ 6 ಜನ ಹೆಣ್ಮಕ್ಕಳಿದ್ದಾರೆ. ನೆಕ್ಸ್ಟ್ ಇವರು June 6, 1986 ಮರಣ ಹೊಂದಿರುವಂಥದ್ದು. ಕನ್ನಡದಲ್ಲಿ ಸಣ್ಣ ಕಥೆ ಎಂಬ ಸಾಹಿತ್ಯ ಪ್ರಕಾರಕ್ಕೆ ಭದ್ರ ಬುನಾದಿ ಹಾಕಿದವರೇ ಈ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಸ್ನೇಹಿತರೆ. ಹಾಗಾಗಿ ಇವರನ್ನ ಸಣ್ಣ ಕಥೆಗಳ ಜನಕ ಅಂತ ಕರೀತಾರೆ. ಅದೇ ರೀತಿ ಮಾಸ್ತಿ ಕನ್ನಡದ ಆಸ್ತಿ ಅಂತಲೂ ಕೂಡ ಇವರು ಜನಪ್ರಿಯರಾಗಿದ್ದರು ಸ್ನೇಹಿತರೆ. ನೆಕ್ಸ್ಟ್ ವಿದ್ಯಾಭ್ಯಾಸದ ಕುರಿತು ಮಾಹಿತಿ. 1902 ಮಾಸ್ತಿಯವರು ಸೋದರ ಮಾವನ ಮಾರ್ಗದರ್ಶನದಲ್ಲಿ ಮಂಡ್ಯದ ಮಳವಳ್ಳಿಯ ಇಂಗ್ಲಿಷ್ ಶಾಲೆಗೆ ಸೇರ್ತಾರೆ. ಅಂದರೆ ಪ್ರಾಥಮಿಕ ಶಿಕ್ಷಣ ಈ ಮಳವಳ್ಳಿಯ ಇಂಗ್ಲಿಷ್ ಶಾಲೆಯಿಂದ ಮುಗಿಸ್ತಾರೆ. ಮುಂದೆ ಪ್ರೌಢ ವಿದ್ಯಾಭ್ಯಾಸವನ್ನು ಮೈಸೂರಿನ ವೆಸ್ಲಿಯನ್ ಹೈಸ್ಕೂಲಿನಲ್ಲಿ ಓದ್ತಾರೆ. 1907 ಮೆಟ್ರಿಕ್ಯುಲೇಷನ್ ಮುಗಿಸ್ತಾರೆ. ನೆಕ್ಸ್ಟ್ ಮೈಸೂರಿನ ಮಹಾರಾಜ ಕಾಲೇಜಿನಿಂದ 1909 ಎಫ್ ಎ ಅಂತನ್ನೋ ಒಂದು ಕೋರ್ಸನ್ನು ಮುಗಿಸ್ತಾರೆ. ಅಂದರೆ ಫೈನ್ ಆರ್ಟ್ಸ್ ಅಂತನ್ನೋ ಒಂದು ಕೋರ್ಸ್ ಮುಗಿಸ್ತಾರೆ. ಇದಾದ ಮೇಲೆ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಿಂದ 1912 ಬಿ ಎ ಪದವಿ ಮುಗಿಸ್ತಾರೆ. ಇದಾದ ನಂತರ ಮದರಾಸಿನ ಪ್ರೆಸಿಡೆನ್ಸಿ ಕಾಲೇಜಿನಿಂದ 1914 ಎಂ ಎ ಸ್ನಾತಕೋತ್ತರ ಪದವಿ ಮುಗಿಸ್ತಾರೆ. ಅಂದರೆ ಮದರಾಸು ಯೂನಿವರ್ಸಿಟಿಯಿಂದ ಎಂ ಎ ಮುಗಿಸಿರುವಂಥದ್ದು ಸ್ನೇಹಿತರೆ. ಈ ಎಂ ಎ ಸ್ನಾತಕೋತ್ತರ ಪದವಿಯನ್ನು ಇಂಗ್ಲಿಷ್ನಲ್ಲಿ ಓದಿರುವಂಥದ್ದು. ಈ ಇಂಗ್ಲಿಷ್ನಲ್ಲಿ ಎಂ ಎ ಓದಿಕೊಂಡು ಚಿನ್ನದ ಪದಕವನ್ನು ಗಳಿಸಿರುವಂಥದ್ದು. ಇದಿಷ್ಟು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ನವರ ವಿದ್ಯಾಭ್ಯಾಸದ ಕುರಿತು ಮಾಹಿತಿ. ನೆಕ್ಸ್ಟ್ ವೃತ್ತಿ ಜೀವನ. ಎಂ ಎ ಮುಗಿಸಿದ ನಂತರ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ನವರು ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ 1.5 ತಿಂಗಳ ಉಪಾಧ್ಯಾಯರಾಗಿ ಸೇವೆ ಸಲ್ಲಿಸ್ತಾರೆ. ನಂತರ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಕೆಲವು ಕಾಲ ಇಂಗ್ಲಿಷ್ ಲೆಕ್ಚರರ್ ಆಗಿ ಸೇವೆ ಸಲ್ಲಿಸ್ತಾರೆ. ಇದಾದ ನಂತರ ಬೆಂಗಳೂರಿನಲ್ಲೇ ಮೈಸೂರು ಸಂಸ್ಥಾನದ ಸಿವಿಲ್ ಸರ್ವಿಸ್ ಪರೀಕ್ಷೆಯ ತಯಾರಿ ನಡೆಸ್ತಾರೆ. ಸಿವಿಲ್ ಸರ್ವಿಸ್ ಪರೀಕ್ಷೆಯ ತಯಾರಿ ನಡೆಸಿ ಅತ್ಯಧಿಕ ಅಂಕಗಳೊಂದಿಗೆ ಈ ಸಿವಿಲ್ ಸರ್ವಿಸ್ ಪರೀಕ್ಷೆ ಪಾಸ್ ಮಾಡ್ತಾರೆ. ಈ ಸಿವಿಲ್ ಸರ್ವಿಸ್ ಪರೀಕ್ಷೆ ಪಾಸ್ ಮಾಡಿದ ಮೇಲೆ 1914 ಮೈಸೂರು ಸರ್ಕಾರದ ಅಸಿಸ್ಟೆಂಟ್ ಕಮಿಷನರ್ ಆಗಿ ಆಯ್ಕೆಯಾಗ್ತಾರೆ. ನೆಕ್ಸ್ಟ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕೈ ಕೆಳಗೆ ಕೆಲಸ ಮಾಡಿರುವಂಥ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ನವರು ಸಬ್ ಡಿವಿಜನಲ್ ಆಫೀಸರ್, ಮ್ಯಾಜಿಸ್ಟ್ರೇಟರ್ ಮತ್ತು ಕಂಟ್ರೋಲರ್, ಡೆಪ್ಯೂಟಿ ಕಮಿಷನರ್, ಆಮೇಲೆ ಎಕ್ಸೈಸ್ ಕಮಿಷನರ್, ಈ ರೀತಿ ಹಲವಾರು ಉನ್ನತ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿ April 4, 1944 ಸರ್ಕಾರಿ ನೌಕರಿಗೆ ರಾಜೀನಾಮೆ ಕೊಡ್ತಾರೆ. ಕೆಲವು ಪುಸ್ತಕಗಳಲ್ಲಿ 1943 ರಾಜೀನಾಮೆ ನೀಡಿರುವಂಥದ್ದು ಅಂತ ಮೆನ್ಷನ್ ಮಾಡಿರುವಂಥದ್ದು ಸ್ನೇಹಿತರೆ. ಈ ಇಸ್ವಿಯನ್ನು ಒಮ್ಮೆ ಕ್ಲಾರಿಫೈ ಮಾಡ್ಕೊಳ್ರಿ. ಓಕೆ ರೀ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ನವರು ವಿವಿಧ ಉನ್ನತ ಹುದ್ದೆಗಳನ್ನು ಅಲಂಕರಿಸಿ April 4, 1944 ಸರ್ಕಾರಿ ನೌಕರಿಗೆ ರಾಜೀನಾಮೆ ನೀಡ್ತಾರೆ. ಸ್ವಇಚ್ಛೆಯಿಂದ ರಾಜೀನಾಮೆ ನೀಡ್ತಾರೆ ಇವರು. ಮೈಸೂರು ಸಂಸ್ಥಾನಕ್ಕೆ ನೀಡಿರುವಂಥ ಸೇವೆಗಾಗಿ ಮೈಸೂರು ಸಂಸ್ಥಾನದ ಮಹಾರಾಜರಾಗಿದ್ದ ನಾಲ್ವಡಿ ಕೃಷ್ಣರಾಜ್ ಒಡೆಯರು 1942 ರಾಜ ಸೇವಾಸಕ್ತ ಎಂಬ ಬಿರುದನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ನವರಿಗೆ ನೀಡ್ತಾರೆ. ಮುಂದೆ 1944 ಜೀವನ ಅಂತನೋ ಒಂದು ಮಾಸಪತ್ರಿಕೆಯ ಸಂಪಾದಕರಾಗಿ ಯಶಸ್ವಿಯಾಗಿ ಆ ಮಾಸಪತ್ರಿಕೆಯನ್ನು ನಡೆಸ್ತಾರೆ. ಇದಿಷ್ಟು ವೃತ್ತಿ ಜೀವನದ ಕುರಿತು ಮಾಹಿತಿಯಾಗಿತ್ತು. ನೆಕ್ಸ್ಟ್ ಸಾಹಿತ್ಯದ ಕುರಿತು ಮಾಹಿತಿ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ನವರಿಗೆ ಮೊದಲು ಇಂಗ್ಲಿಷ್ ಸಾಹಿತ್ಯದ ಮೇಲೆ ಅಪಾರ ಪ್ರೀತಿ ಇತ್ತು. ಅದೇ ರೀತಿ ಇಂಗ್ಲಿಷ್ ಸಾಹಿತ್ಯದ ಮೇಲೆ ಅವರಿಗೆ ಆಸಕ್ತಿ ಇತ್ತು. ಅವರು ಇಂಗ್ಲಿಷ್ ಸಾಹಿತ್ಯದಲ್ಲಿ ಅಪಾರ ಪಾಂಡಿತ್ಯವನ್ನು ಗಳಿಸ್ಕೊಂಡಿದ್ರು. ಆದರೆ ಮುಂದೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ನವರಿಗೆ ಕನ್ನಡದ ಸಾಹಿತ್ಯದಲ್ಲಿ ಒಲವು ಮೂಡಿತು. ಸ್ನೇಹಿತರೆ, ಕನ್ನಡ ಸಾಹಿತ್ಯದಲ್ಲಿ ಒಲವು ಮೂಡ್ಲಕ್ಕೆ ಒಂದು ಘಟನೆ ಕಾರಣವಾಗಿರುವಂಥದ್ದು ಸ್ನೇಹಿತರೆ. ಆ ಘಟನೆಯ ಕುರಿತು ನೋಡೋದಾದ್ರೆ, ಮಾಸ್ತಿಯವರು ಜಿಲ್ಲಾಧಿಕಾರಿಯಾಗಿದ್ದಾಗ ಒಂದು ಸಲ ಮಲ್ಲಸಂದ್ರ ಅಂತನೋ ಒಂದು ಗ್ರಾಮಕ್ಕೆ ಭೇಟಿ ಕೊಡ್ತಾರೆ. ಅಲ್ಲಿ ರೈತನೊಬ್ಬ ಏನೋ ತಪ್ಪು ಮಾಡಿದನು ಅಂತ ಕಿಸಿಂದೇಳಿ ಅವನಿಗೆ ಜುಲ್ಮಾನೆ ವಿಧಿಸಲಾಗ್ತದೆ, ಅಂದ್ರೆ ದಂಡ ವಿಧಿಸಲಾಗ್ತದೆ. ಅವನು ಮಾಸ್ತಿಯವರಲ್ಲಿ
ಆ ಜುಲ್ಮಾನೆ ಶಿಕ್ಷೆಯಿಂದ, ಅಂದ್ರೆ ಆ ದಂಡ ಏನು ವಿಧಿಸಿರ್ತಾರಲ್ರಿ, ಆ ದಂಡದ ಶಿಕ್ಷೆಯಿಂದ ತನ್ನನ್ನ ಪಾರ್ ಮಾಡಬೇಕು ಅಂತ ಗೋಗರಿತಾನೆ. ಆದರೆ ಆಗಲೇ ವಿಧಿಸಲಾಗಿರ್ತಕ್ಕಂಥ ದಂಡವನ್ನ ತೆಗೆದುಹಾಕುವುದು ಅಸಾಧ್ಯದ ಮಾತಾಗಿತ್ತು ಸ್ನೇಹಿತರೆ. ಆಲ್ರೆಡಿ ದಂಡ ವಿಧಿಸಲಾಗಿತ್ತು, ಹಾಗಾಗಿ ಆ ದಂಡವನ್ನ ತೆಗೆದುಹಾಕುವುದು ಸಾಧ್ಯವಾಗದ ಮಾತಾಗಿತ್ತು. ಮಾಸ್ತಿಯವರು ಕನಿಕರದಿಂದ ರೈತನಿಗೆ ಸರ್ಕಾರಿ ಕಾನೂನು ಕಟ್ಟಳೆಗಳ ಬಗ್ಗೆ ವಿಚಾರಿಸ್ತಾರೆ. ಆಗ ಆ ರೈತ ಹೇಳ್ತಾನ, ಬಡವನಾದ ತನಗೆ ಅಲ್ಪ ಸ್ವಲ್ಪ ಕನ್ನಡ ಗೊತ್ತಿದೆ, ಆದರೆ ಕಾನೂನು ಇಂಗ್ಲಿಷ್ನಲ್ಲಿರುವುದರಿಂದ ಅದು ತನಗೆ ಗೊತ್ತಾಗದು ಅಂತ ಉತ್ತರ ಕೊಡ್ತಾನೆ. ಇದು ಮಾಸ್ತಿಯವರ ಮನವನ್ನು ತಟ್ಟುತ್ತದೆ. ಕನ್ನಡವೇ ತಮ್ಮ ಉಸಿರಾಗಬೇಕು ಅಂತ ಮಾಸ್ತಿ ಅಂದು ನಿರ್ಧರಿಸ್ತಾರೆ. ಇದರಿಂದ ಮಾಸ್ತಿಯವರ ಒಲವು ಕನ್ನಡ ಸಾಹಿತ್ಯದ ಕಡೆಗೆ ಹರಿತದೆ. ಅವರು ವೃತ್ತಿಯಲ್ಲಿದ್ದಾಗ ಅನೇಕ ಊರುಗಳನ್ನು ಸುತ್ತಿದ್ರು, ಅನೇಕ ಜನರನ್ನು ಭೇಟಿ ಮಾಡ್ತಿದ್ರು, ಅವರ ನೋವು ನಲಿವುಗಳನ್ನು ಅರ್ಥಕೊಳ್ತಾ ಇದ್ರು. ಹೀಗೆ ಅವರ ಜನಸಂಪರ್ಕವೇ ಅವರ ಸಣ್ಣ ಕಥೆಗಳ ಮತ್ತು ಇತರ ಸಾಹಿತ್ಯ ಪ್ರಕಾರದ ವಿಷಯವಾಯಿತು ಸ್ನೇಹಿತರೆ. ಅವರು ಜನರಿಗೇನು ಭೇಟಿ ಕೊಡ್ತಿರಲ್ರಿ, ಆ ಜನರ ಸಂಪರ್ಕದಿಂದಾಗಿ ಅವರ ನೋವು ನಲಿವುಗಳೇನು ಅಂತನ್ನೋದಕ್ಕೆ ಸಂಬಂಧಿಸಿದಂಗೆ ಕಥೆಗಳನ್ನು ಬರೆಯಕ್ಕೆ ಪ್ರಾರಂಭಿಸಿದ್ರು ಸ್ನೇಹಿತರೆ. ಮುಂದೆ ಅದೇ ಕನ್ನಡ ಸಾಹಿತ್ಯದಲ್ಲಿ ಸಣ್ಣ ಕಥೆ ಸಾಹಿತ್ಯ ಪ್ರಾರಂಭವಾಗಿರುವಂಥದ್ದು. 1920 ಕೆಲವು ಸಣ್ಣ ಕಥೆಗಳು ಎಂಬ ಪ್ರಥಮ ಪುಸ್ತಕ ಪ್ರಕಟವಾಯಿತು. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ನವರ ಪ್ರಥಮ ಪುಸ್ತಕ ಯಾವುದ್ರಿ, ಸಣ್ಣ ಕಥೆಗಳು ಅಂತನ್ನೋದು ಪ್ರಥಮ ಪುಸ್ತಕ. 1910 ಬರೆದಿರುವಂಥ ರಂಗನ ಮದುವೆ ಎಂಬ ಸಣ್ಣ ಕಥೆಗಳ ಸಂಗ್ರಹದಿಂದ ಹಿಡಿದುಕೊಂಡು ಅವರು ನಿಧನರಾಗುವುದಕ್ಕೆ ಕೆಲವೇ ತಿಂಗಳುಗಳ ಹಿಂದೆ ಪ್ರಕಟವಾಗಿರುವಂಥ ಮಾತುಗಾರ ರಾಮಣ್ಣ ಎಂಬ ಕೃತಿಯವರೆಗೆ ಅವರು ರಚಿಸಿರುವಂಥ ಕೃತಿಗಳ ಸಂಖ್ಯೆ 123 ಸ್ನೇಹಿತರೆ. 123 ಕೃತಿಗಳನ್ನು ಅವರು ರಚನೆ ಮಾಡಿರುವಂಥದ್ದು. ಅದರಲ್ಲಿ ಸಣ್ಣ ಕಥೆಗಳು ಇರುವಂಥದ್ದು, ಕಾದಂಬರಿಗಳು, ನಾಟಕಗಳು, ವಿಮರ್ಶೆಗಳು, ಪ್ರಬಂಧಗಳು, ಧಾರ್ಮಿಕ ಕೃತಿಗಳು, ಅನುವಾದ ಗ್ರಂಥಗಳು, ಕವಿತೆಗಳ ಸಂಗ್ರಹಗಳು ಕೂಡ ಸೇರಿರುವಂಥದ್ದು ಸ್ನೇಹಿತರೆ. ನೆಕ್ಸ್ಟ್ ಇವರು ರಚನೆ ಮಾಡಿರ್ತಕ್ಕಂಥ ಸಣ್ಣ ಕಥೆಗಳ ಸಂಗ್ರಹದ ಬಗ್ಗೆ ನೋಡೋದಾದ್ರೆ, ರಂಗನ ಮದುವೆ, ಕೆಲವು ಸಣ್ಣ ಕಥೆಗಳು, ಮಾತುಗಾರ ರಾಮ. 1910-11 ಸುಮಾರಿನಲ್ಲಿ ರಂಗನ ಮದುವೆ ಎಂಬ ಮೊದಲ ಸಣ್ಣ ಕಥೆಯನ್ನು ಬರೀತಾರೆ. 1920 ಕೆಲವು ಸಣ್ಣ ಕಥೆಗಳು ಎಂಬ ಮೊದಲ ಸಂಕಲನ ಅಂದರೆ ಕಥಾ ಸಂಕಲನವನ್ನು ಪ್ರಕಟ ಮಾಡ್ತಾರೆ. ನೆಕ್ಸ್ಟ್ ನೀಳ್ಗತೆ, ಸುಬ್ಬಣ್ಣ ಆಮೇಲೆ ಶೇಷಮ್ಮ ಎಂಬ ನೀಳ್ಗತೆ ರಚನೆ ಮಾಡಿರುವಂಥದ್ದು. ಸಂಗೀತಗಾರನೊಬ್ಬನ ಜೀವನವನ್ನು ಆಧರಿಸಿರುವ ಸುಬ್ಬಣ್ಣ ಎಂಬ ನೀಳ್ಗತೆ ಪ್ರಪಂಚದ ಸರ್ವಶ್ರೇಷ್ಠ ಕಥೆಗಳ ಸಾಲಿಗೆ ಸೇರುವಂತಹದ್ದು. ಇದನ್ನು ಕೆಲವರು ಚಿಕ್ಕ ಕಾದಂಬರಿ ಅಂತಲೂ ಕೂಡ ಪರಿಗಣಿಸ್ತಾರೆ. ಇದು ಅನೇಕ ಭಾಷೆಗಳಲ್ಲಿ ತರ್ಜುಮೆಗೊಂಡಿರುವಂಥದ್ದು, ಅಂದರೆ ಟ್ರಾನ್ಸ್ಲೇಷನ್ ಆಗಿರುವಂಥದ್ದು. ಅದೇ ರೀತಿ ಬ್ರೈಲ್ ಆವೃತ್ತಿಯಲ್ಲಿಯೂ ಕೂಡ ಸಿದ್ಧವಾಗಿರುವಂಥದ್ದು. ನೆಕ್ಸ್ಟ್ ಕವನ ಸಂಕಲನಗಳು, ಇಲ್ಲಿ ಲೀಸ್ಟ್ ಅದ ನೋಡಿ ಸ್ನೇಹಿತರೆ. ಇವೆಲ್ಲವೂ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ನವರು ರಚನೆ ಮಾಡಿರುವಂಥ ಕವನ ಸಂಕಲನಗಳು ಸ್ನೇಹಿತರೆ. ನೆಕ್ಸ್ಟ್ ಕಥಾ ಸಂಕಲನಗಳು, ಮೊಸರಿನ ಮಂಗಮ್ಮ, ಕಲ್ಮಾಡಿಯ ಕೋಣ, ನಿಜಗಲ್ಲಿನ ರಾಣಿ, ಕೆಲವು ಸಣ್ಣ ಕಥೆಗಳು, ವೆಂಕಶಾಮಿಯ ಪ್ರಣಯ, ಜೋಗ್ಯಾರ ಅಂಜಪ್ಪನ ಕೋಳಿ ಕತೆ, ಒಂದು ಹಳೆಯ ಕತೆ, ಕಾಮನ ಹಬ್ಬದ ಒಂದು ಕತೆ, ಇವೆಲ್ಲವೂ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ನವರು ರಚಿಸಿರುವಂಥ ಕಥಾ ಸಂಕಲನಗಳು. ನೆಕ್ಸ್ಟ್ ವಿಮರ್ಶಾ ಲೇಖನಗಳು, ಸತಿಹಿತೈಷಿಣಿ ಗ್ರಂಥಮಾಲೆ, ಇದು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ನವರು ರಚನೆ ಮಾಡಿರುವಂಥ ಮೊಟ್ಟ ಮೊದಲ ವಿಮರ್ಶಾ ಲೇಖನ. ಆದಿಕವಿ ವಾಲ್ಮೀಕಿ ವಿಚಾರ, ಭಾರತ ತೀರ್ಥ, ಸಾಹಿತ್ಯ ಪ್ರೇರಣೆ ವಿಮರ್ಶೆ, ಜನತೆಯ ಸಂಸ್ಕೃತಿ ಸಾಹಿತ್ಯ, ಇವೆಲ್ಲವೂ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ನವರು ರಚನೆ ಮಾಡಿರುವಂಥ ವಿಮರ್ಶಾ ಲೇಖನಗಳು. ನೆಕ್ಸ್ಟ್ ಆತ್ಮಕಥನ ಭಾವ ಸ್ನೇಹಿತರೆ. ಭಾವ ಅಂತನ್ನೋದು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ನವರ ಆತ್ಮಕಥನ. ಭಾವ ಎಂಬ ಕೃತಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ನವರ ಜೀವನದ ಘಟನೆಗಳನ್ನು ಆಮೇಲೆ ನೆನಪುಗಳನ್ನು ಒಳಗೊಂಡಿರುವಂಥ ಒಂದು ಕೃತಿಯಾಗಿರುವಂಥದ್ದು. ಇದು 3 ಸಂಪುಟಗಳನ್ನು ಒಳಗೊಂಡಿರುವಂಥ ಒಂದು ವಿಸ್ತಾರವಾದ ಗ್ರಂಥವಾಗಿರುವಂಥದ್ದು. ಅಂದರೆ ತಮ್ಮ ಜೀವನದ ಕುರಿತು ಇರುವಂಥ ಪುಸ್ತಕವೇ ಈ ಒಂದು ಭಾವ ಎಂಬ ಕೃತಿ ಸ್ನೇಹಿತರೆ. ನೆಕ್ಸ್ಟ್ ಕಾದಂಬರಿಗಳು, ಚನ್ನಬಸವ ನಾಯಕ ಮತ್ತು ಚಿಕ್ಕವೀರ ರಾಜೇಂದ್ರ ಅಂತನ್ನವು ಮಾಸ್ತಿಯವರು ರಚನೆ ಮಾಡಿರುವಂಥ ಕಾದಂಬರಿಗಳ ಸ್ನೇಹಿತರೆ.
1949 ಚನ್ನಬಸವನಾಯಕ, ಆಮೇಲೆ 1956 ಚಿಕ್ಕವೀರ ರಾಜೇಂದ್ರ ಅಂತನ್ನೋ ಕಾದಂಬರಿಗಳ ಪ್ರಕಟವಾಗಿರುವಂಥವು. ಇವೆರಡೂ ಐತಿಹಾಸಿಕ ಕಾದಂಬರಿಗಳ ಸ್ನೇಹಿತರೆ, ಇವೆರಡು ದುರಂತ ಕಾದಂಬರಿಗಳಾಗಿರುವಂಥದ್ದು. ಚನ್ನಬಸವನಾಯಕ ಕಾದಂಬರಿ ಬಿದನೂರು ನಾಯಕ ಮನೆತನದ ಏಳು ಬೀಳಿನ ಚಿತ್ರಣ ಹೊಂದಿರುವಂಥದ್ದು. ಚಿಕ್ಕವೀರ ರಾಜೇಂದ್ರ ಕಾದಂಬರಿ ಕೊಡಗಿನ ರಾಜಕೀಯ ಇತಿಹಾಸದ ದುರ್ವ್ಯವಸ್ಥೆಯ ಚಿತ್ರಣವನ್ನು ಹೊಂದಿರುವಂಥದ್ದು. ನೆಕ್ಸ್ಟ್, ಜೀವನ ಚರಿತ್ರೆ. ರವೀಂದ್ರನಾಥ್ ಠಾಕೂರ್, ಶ್ರೀ ರಾಮಕೃಷ್ಣ ಪರಮಹಂಸ, ನವರತ್ನ ರಾಮರಾವ್, ಇವು ಮಾಸ್ತಿಯವರು ರಚನೆ ಮಾಡಿರುವಂಥ ಜೀವನ ಚರಿತ್ರೆಯ ಕೃತಿಗಳ ಸ್ನೇಹಿತರೆ. ನೆಕ್ಸ್ಟ್, ಪ್ರಬಂಧಗಳು. ಕನ್ನಡದ ಸೇವೆ, ವಿಮರ್ಶೆ, ಜನತೆಯ ಸಂಸ್ಕೃತಿ, ಜನಪದ ಸಾಹಿತ್ಯ, ಆರಂಭದ ಆಂಗ್ಲ ಸಾಹಿತ್ಯ, ಇವೆಲ್ಲವೂ ಮಾಸ್ತಿಯವರು ರಚನೆ ಮಾಡಿರುವಂಥ ಪ್ರಬಂಧಗಳು. ನೆಕ್ಸ್ಟ್, ನಾಟಕಗಳು. ಇವೆಲ್ಲವೂ ಮಾಸ್ತಿ ವೆಂಕಟೇಶ ಅಯ್ಯಂಗರ್ನವರು ರಚನೆ ಮಾಡಿರುವಂಥ ನಾಟಕಗಳ ಸ್ನೇಹಿತರೆ. 1923 ಪ್ರಕಟವಾದ ಶಾಂತ ಮಾಸ್ತಿಯವರ ಮೊದಲ ನಾಟಕ. ಮಹಾಕವಿ ಕಾಳಿದಾಸನ ಬಗ್ಗೆ ಇರುವಂಥ ಕಟ್ಟುಕತೆ ಮತ್ತು ಇತಿಹಾಸವನ್ನು ಬಳಸಿಕೊಂಡು 7 ಅಂಕಣಗಳಲ್ಲಿ ಕಾಳಿದಾಸ ನಾಟಕ ರಚನೆ ಮಾಡಿರುವಂಥದ್ದು ಸ್ನೇಹಿತರೆ. ನೆಕ್ಸ್ಟ್, ಅನುವಾದ ಗ್ರಂಥಗಳು. ಕಿಂಗ್ ಲಿಯರ್, ದಿ ಟೆಂಪೆಸ್ಟ್, ದ್ವಾದಶ ರಾತ್ರಿ, ಹ್ಯಾಮ್ಲೆಟ್, ಚಿತ್ರಾಂಗದ, ಶೇಕ್ಸ್ಪಿಯರ್ ದೃಶ್ಯಗಳು, ಇವೆಲ್ಲವೂ ಮಾಸ್ತಿಯವರು ರಚನೆ ಮಾಡಿರುವಂಥ ಅನುವಾದ ಗ್ರಂಥಗಳು. ಶೇಕ್ಸ್ಪಿಯರ್ನ ಟೆಂಪೆಸ್ಟ್ ನಾಟಕವನ್ನು ಕನ್ನಡದೊಳಗೆ ಚಂಡಮಾರುತ ಎಂಬ ಹೆಸರಿನಲ್ಲಿ ರಚನೆ ಮಾಡಿರುವಂಥದ್ದು. ಆಮೇಲೆ ದ್ವಾದಶ ರಾತ್ರಿ, ಲಿಯರ್ ಮಹಾರಾಜ ಎಂಬ ಹೆಸರಿನಲ್ಲಿ ನಾಟಕಗಳನ್ನು ಕೂಡ ಕನ್ನಡಕ್ಕೆ ಭಾಷಾಂತರಿಸಿರುವಂಥದ್ದು. ನೆಕ್ಸ್ಟ್, ಸಂಪಾದಕೀಯ ಲೇಖನಗಳು. ಸರ್ ಎಂ ವಿಶ್ವೇಶ್ವರಯ್ಯ, ಬಿಜ್ಜಳರಾಯನ ಚರಿತ್ರೆ, ಕರ್ನಾಟಕ ಭಾರತ ಕಥಾಮಂಜರಿ, ರವೀಂದ್ರ ಪ್ರಶಸ್ತಿ, ವಿಶ್ವ ಮಾನವ ನಡೆಗೆ, ಇವೆಲ್ಲವೂ ಕೂಡ ಸಂಪಾದಕೀಯ ಲೇಖನಗಳು. ನೆಕ್ಸ್ಟ್, ಇಂಗ್ಲಿಷ್ಗೆ ಅನುವಾದ ಮಾಡಿರುವಂಥ ಕೃತಿಗಳ ಬಗ್ಗೆ ನೋಡೋದಾದ್ರೆ, ಸೇಯಿಂಗ್ ಆಫ್ ಬಸವಣ್ಣ, ಪಾಪ್ಯುಲರ್ ಕಲ್ಚರ್ ಇನ್ ಕರ್ನಾಟಕ, ದ ಪೊಯೆಟ್ರಿ ಆಫ್ ವಾಲ್ಮೀಕಿ, ಸುಬ್ಬಣ್ಣ, ರವೀಂದ್ರನಾಥ್ ಟಾಗೋರ್, ಚನ್ನಬಸವನಾಯಕ, ದ ಮಹಾಭಾರತ, ರಾಜಾಜಿ, ಶ್ರೀಮದ್ ಭಗವದ್ಗೀತಾ, ಇವೆಲ್ಲವೂ ಕೂಡ ಇಂಗ್ಲಿಷ್ಗೆ ಟ್ರಾನ್ಸ್ಲೇಷನ್ ಮಾಡಿರುವಂಥ ಕೃತಿಗಳು. ಇದಿಷ್ಟು ಮಾಸ್ತಿಯವರ ಸಾಹಿತ್ಯದ ಕುರಿತು ಮಾಹಿತಿಯಾಗಿತ್ತು. ನೆಕ್ಸ್ಟ್, ಪ್ರಶಸ್ತಿಗಳು. 1929 ಬೆಳಗಾವಿಯಲ್ಲಿ ನಡೆದ 15ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರುವಂಥದ್ದು. 1942 ಹೈದರಾಬಾದಿನಲ್ಲಿ ನಡೆದ ಭಾರತದ ಪ್ರಾಚ್ಯ ಸಮ್ಮೇಳನದ 11ನೇ ಅಧಿವೇಶನದ ಕನ್ನಡ ವಿಭಾಗದ ಅಧ್ಯಕ್ಷರಾಗಿರುವಂಥದ್ದು. 1946 ಮದ್ರಾಸ್ನಲ್ಲಿ ನಡೆದ ದಕ್ಷಿಣ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿರುವಂಥದ್ದು. 1956 ಕರ್ನಾಟಕ ವಿಶ್ವವಿದ್ಯಾಲಯ ಹಾಗೂ 1977 ಮೈಸೂರು ವಿಶ್ವವಿದ್ಯಾಲಯ ಡಾಕ್ಟರ್ ಆಫ್ ಲಿಟರೇಚರ್ ಪ್ರಶಸ್ತಿ ನೀಡಿ ಗೌರವಿಸಿರುವಂಥದ್ದು. ನೆಕ್ಸ್ಟ್, 1968 ಸಣ್ಣ ಕಥೆಗಳಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿರುವಂಥದ್ದು. 1974 ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿ ಆಯ್ಕೆಯಾಗಿರುವಂಥದ್ದು. 1980 ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿರುವಂಥದ್ದು. 1983 ಚಿಕ್ಕವೀರ ರಾಜೇಂದ್ರ ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿರುವಂಥದ್ದು. ಜ್ಞಾನಪೀಠ ಪ್ರಶಸ್ತಿ ಪಡೆದಿರುವಂಥ ಕನ್ನಡದ 4ನೇ ಕವಿ ಸ್ನೇಹಿತರೆಯವರು. ಇದಿಷ್ಟು ಪ್ರಶಸ್ತಿಗಳ ಕುರಿತು ಮಾಹಿತಿಯಾಗಿತ್ತು. ನೆಕ್ಸ್ಟ್, ಬಿರುದುಗಳು. ಸಣ್ಣ ಕಥೆಗಳ ಜನಕ ಮತ್ತು ಕನ್ನಡದ ಆಸ್ತಿ ಅಂತನೋ, ಇವೆರಡು ಮಾಸ್ತಿಯವರಿಗಿದ್ದ ಬಿರುದುಗಳ ಸ್ನೇಹಿತರೆ. ನೆಕ್ಸ್ಟ್, ಜೂನ್ 6, 1986 ಮಾಸ್ತಿಯವರು ಮರಣ ಹೊಂದಿರುವಂಥದ್ದು. ಮತ್ತೊಂದು ಗಮನಿಸಬೇಕಾಗಿರುವಂಥ ವಿಷಯ ಅಂತಂದ್ರೆ, ಇವರು ಹುಟ್ಟಿದ್ದು ಮತ್ತು ನಿಧನರಾಗಿದ್ದು ಜೂನ್ 6 ಸ್ನೇಹಿತರೆ. ಹೀಗೆ ಹುಟ್ಟು ಮತ್ತು ಸಾವಿನಲ್ಲೂ ಕೂಡ ಒಂದು ದಾಖಲೆಯನ್ನು ಸೃಷ್ಟಿಸಿ ಹೋದಂಥವರೇ ನಮ್ಮ ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ನವರ ಸ್ನೇಹಿತರೆ. ನೆಕ್ಸ್ಟ್, ಸ್ಮರಣಾರ್ಥಗಳು. 1993 ಅವರ ಹೆಸರಿನಲ್ಲಿ ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಎಂಬ ಪ್ರಶಸ್ತಿಯನ್ನು ಕರ್ನಾಟಕದ ಪ್ರಸಿದ್ಧ ಬರಹಗಾರರಿಗೆ ನೀಡಲಾಗ್ತಾ ಇದೆ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಮಾಸ್ತಿ ಗ್ರಾಮದಲ್ಲಿರುವ ಅವರ ಮನೆಯನ್ನು ಗ್ರಂಥಾಲಯವನ್ನಾಗಿ ಪರಿವರ್ತಿಸಿರುವಂಥದ್ದು.
ಇದರ ಕಾರ್ಯವನ್ನು ಕರ್ನಾಟಕ ಸರ್ಕಾರ ನೋಡ್ಕೊಳ್ತದೆ ಸ್ನೇಹಿತರೆ. ಇದಿಷ್ಟು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ನವರ ಬಗ್ಗೆ ಕಿರುಪರಿಚಯವಾಗಿತ್ತು. ಕಿರುಪರಿಚಯ ಪ್ರಸ್ತುತ ಪಡಿಸುವ ಸಂದರ್ಭದಲ್ಲಿ ಯಾವುದಾದ್ರೂ ಶಬ್ದ ಅಥವಾ ಪದಗಳ ಉಚ್ಚಾರಣೆಯಲ್ಲಿ ತಪ್ಪುಚ್ಚಾರಣೆ ಮಾಡಿದರೆ ಅಥವಾ ಮಾಹಿತಿಯಲ್ಲಿ ಎಲ್ಲಾದರೂ ತಪ್ಪಾಗಿದ್ದರೆ ದಯಮಾಡಿ ಕ್ಷಮೆ ಇರಲಿ. ಯಾವುದೇ ಸಾಧಕರ ಪರಿಚಯ ಬೇಕಾಗಿತ್ತಂದ್ರೆ ದಯಮಾಡಿ ಕಮೆಂಟ್ ಮೂಲಕ ತಿಳಿಸ್ರಿ ಅಂತ ವಿನಂತಿಸಿಕೊಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿರಿ, ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.